ಬದುಕು ಪಂಚಮಿ. ಹೇ ಪಂಚಮಿ, ಪ್ಲೀಸ್ ಉತ್ಕೋ ಉತ್ಕೋ. ನಮ್ಮ ಮದುವೆ ವಿಷಯನೇ ಪಂಚಮಿ. ಅನ್ಕೊಳ್ಳದೆ ನಡೆದ್ರೂ ನನ್ನ ದೃಷ್ಟಿಲಿ ಅದೊಂದು ಮಿಸ್ಟೇಕ್. ಸಾರಿ ಪಂಚಮಿ, ಮಿಸ್ಟೇಕ್ ಅಂದ್ರೆ ತಪ್ಪು. ಆ ತಪ್ಪು ನಡೆದು ಹೋಗಿದೆ ಅಂತ. ಆ ಟೈಮಲ್ಲಿ ನಿನ್ನ ಕಾಪಾಡೋದಕ್ಕೋಸ್ಕರ ನನಗೆ ಬೇರೆ ಐಡಿಯಾನೇ ಬಂದಿರಲಿಲ್ಲ. ಆ ಜನಗಳ ಕೋಪ ನೋಡಿ ನಿನ್ನನ್ನೇನಾದ್ರು ಮಾಡಿಬಿಡ್ತಾರಂತ ಭಯದಲ್ಲಿ ಸಡನ್ನಾಗಿ ನಾನು ತಗೊಂಡಿರೋ ನಿರ್ಧಾರನೇ ನಿನ್ನ ಕೊರಳಿಗೆ ತಾಳಿ ಕಟ್ಟಿರೋದು. ನಿಮ್ಮೂರಿನ ಜನಗಳು ನಿಮ್ಮ ಅಪ್ಪ ಅಮ್ಮನ ದೃಷ್ಟಿಯಲ್ಲಿ ನಮ್ಮದು ನಿಜವಾದ ಮದುವೆ ಅವ್ರು ಹಾಗೆ ತಿಳ್ಕೊಳ್ಳೋದ್ರಲ್ಲಿ ಏನು ಆಶ್ಚರ್ಯ ಇಲ್ಲ. ಯಾಕಂದ್ರೆ ಆ ಟೈಮಲ್ಲಿ ನಿನ್ನನ್ನು ಏನು ಮಾಡದೆ ಅವರನ್ನು ನಂಬಿಸ್ಬೇಕು ಅಂತ ತಾನೇ ನಾನು ನಿನ್ನ ಕೊರಳಿಗೆ ತಾಳಿ ಕಟ್ಟಿರೋದು. ತನ್ನ ಪ್ರಾಣನ ಕಾಪಾಡೋದಕ್ಕೆ ಹಾಗೆ ಮಾಡಿರ್ತಾನೆ ಅಂತ ನೀನಾದರೂ ಅರ್ಥ ಮಾಡ್ಕೊಂತೀಯ ಅಂತ ಅಂದ್ಕೊಂಡೆ. ಆದರೆ ನೀನು ಅವರ ಹಾಗೆ ನಮ್ಮದು ನಿಜವಾದ ಮದುವೆ ಅಂತ ನಂಬ್ತಿದ್ಯಾ ಅಂತ ನನಗೆ ಲೇಟಾಗಿ ಅರ್ಥ ಆಯಿತು. ಇದರಲ್ಲಿ ಸ್ವಲ್ಪ ನಂದು ತಪ್ಪಿದೆ ಪಂಚಮಿ.